ರಾಜಧಾನಿಯಲ್ಲಿ ಅದರಲ್ಲೂ ಅರಮನೆ ಮೈದಾನದಲ್ಲಿ ಮಿನಿ ಕರಾವಳಿಯೇ ಸೃಷ್ಟಿಯಾಗಿದೆ. ಎಲ್ಲೆಲ್ಲೂ ಕೂಡ ಈಗ ಬರೀ ಕಂಬಳದ ಕಲರವದ ಬಗ್ಗೆನೇ ಮಾತುಕತೆ ಜೋರಾಗಿದೆ. ನಿನ್ನೆ ಪ್ರಾರಂಭ ಆದಂತಹ ಕಂಬಳ ಕೋಣೆಗಳ ಓಟದ ಸ್ಪರ್ಧೆ ಎಲ್ಲರ ಕಣ್ಣು ಕುಕ್ತಾ ಇದೆ. ಮುಂಜಾನೆಯಾದರೂ ಮುಂದುವರಿತಾ ಇತ್ತು ಕಂಬಳ ಕೋಣೆಗಳ ಓಟ. ರಾಜಕರೆ ಹಾಗೂ ಮಹಾರಾಜಕರೆಯಲ್ಲಿ ಮಿಂಚಿನ ಓಟದಲ್ಲಿ ಕಂಬಳದ ಕೋಣೆಗಳು ಓಡ್ತಾ ಇತ್ತು. ಮಧ್ಯರಾತ್ರಿ ವರೆಗೂ ಕೂಡ ಕಂಬಳದ ಅಭಿಮಾನಿಗಳು ಕಿಕ್ಕಿರಿದು ಸೇರ್ತಾ ಕಂಬಳ ಕೋಣೆಗಳನ್ನ ಶಿಳ್ಳೆ ಕೇಕೆಗಳಿಂದ ಹುರಿದುಂಬಿಸಿದ್ದು ಕೂಡ ಸಾಮಾನ್ಯವಾಗಿ ಕಂಡುಬಂತು. ಮುಂಜಾನೆಯಲ್ಲಿ ಕೊಂಚ ಕಂಬಳ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಯಿತು. ಇದುವರೆಗೂ ಜೂನಿಯರ್ ಕೋಣೆಗಳ ಎರಡು ಸುತ್ತಿನ ಕಂಬಳ ಓಟ ಮುಕ್ತಾಯವಾಗಿದೆ. 175 ಕೋಣೆಗಳು ಈ ಜೂನಿಯರ್ ಕಂಬಳ ಓಟದ ಸ್ಪರ್ಧೆಯಲ್ಲಿ ಭಾಗಿಯಾದವು. ಇದೀಗ ಜೂನಿಯರ್ ಪ್ರೀ ಕ್ವಾರ್ಟರ್ ಫೈನಲ್ ಕಂಬಳದ ಓಟ ಕೂಡ ನಡೆಯಲಿದೆ. ಬೆಂಗಳೂರು ಮಾತ್ರ ಅಲ್ಲದೆ ರಾಜ್ಯದ ನಾನಾ ಭಾಗದಿಂದ ಉತ್ಸುಕರಾಗಿ ಕಂಬಳ ನೋಡೋದಕ್ಕೆ ಅಂತ ಜನ ಆಗಮಿಸ್ತಾ ಇದ್ದಾರೆ. ಕೋಣದ ಓಟವನ್ನ ಕಣ್ತುಂಬಿಕೊಂಡು ಮನಸ್ಸಿಗೆ ಮುದ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಇನ್ಫ್ಯಾಕ್ಟ್ ಯಾವುದೋ ದಕ್ಷಿಣ ಕನ್ನಡದ ಯಾವುದೋ ಒಂದು ಹಳ್ಳಿಗೆ ಬಂದಂತೆ ಭಾಸ ಆಗ್ತಾ ಇದೆ ಇಡಿ ಅರಮನೆ ಮೈದಾನದ ವಾತಾವರಣ. ಒಂದು ಕಡೆಗೆ ಕಂಬಳದ ಕಲರವ, ಇನ್ನೊಂದು ಕಡೆಗೆ ತುಳುನಾಡಿನ ಸಂಸ್ಕೃತಿ ಬಿಂಬಿಸುವಂತ ವಸ್ತು ಪ್ರದರ್ಶನ ಕೂಡ ಎಲ್ಲರ ಗಮನ ಸೆಳೆತಾ ಇದೆ. ಕೊನ್ ಸಿಟಿಯಲ್ಲಿ ಮೊದಲ ಬಾರಿಗೆ ಆಯೋಜನೆ ಆಗಿರುವಂತ ಕರಾವಳಿ ಕಂಬಳವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಜನ ಕಿಕ್ಕಿರುದು ಸೇರಿದ್ರೆ ಗಮನಿಸ್ತಾ ಇದ್ದೀರಿ. ನಾವೀಗ ಅರಮನೆ ಮೈದಾನದ ಒಳಭಾಗದಲ್ಲಿ ಆಯೋಜನೆ ಆಗಿರುವಂತ ಕಂಬಳದ ಕಾರ್ಯಕ್ರಮದ ಒಳಭಾಗದಲ್ಲಿ ಇದ್ದೇವೆ. ಜನರ ಜೋಶ್ ಕಡಿಮೆ ಆಗಿಲ್ಲ. ಮೊದಲ ಬಾರಿಗೆ ಸಿಲಿಕಾನ್ ಸಿಟಿಯಲ್ಲಿ ರಾಜಧಾನಿಯಲ್ಲಿ ಆಯೋಜನೆ ಆಗಿರುವಂತ ಕಂಬಳವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಜನ ಕಿಕ್ಕಿರುದು ಸೇರಿದ್ರೆ ಜೊತೆಗೆ ಒಂದು ಕಡೆ ಕೋಣಗಳ ಓಟವನ್ನ ನೋಡ್ತಿದ್ರೆ ಮತ್ತೊಂದು ಕಡೆ ಆ ಓಟಗಳಿಂದ ಜೋಶ್ ಕೂಡ ಜಾಸ್ತಿ ಆಗುವಂತ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇವೆ. ಕೇವಲ ಇದೊಂದು ಭಾಗ ಮಾತ್ರ ಅಲ್ಲ, ನಮ್ಮ ಬಲಭಾಗದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಯಾವ ಪ್ರಮಾಣದಲ್ಲಿ ಜನ ಇದ್ದಾರೆ ಅಂತ ಹೇಳಿ. ಹೆಚ್ಚಿನ ಪ್ರಮಾಣದಲ್ಲಿ ಜನರ ಜೋಶ್ ಕಡಿಮೆ ಆಗ್ತಾ ಇಲ್ಲ. ಆ ಒಂದು ಕಡೆ ಕೋಣಗಳು ಓಡ್ ಬರ್ತಾ ಇರುವಂತದನ್ನ ಸಹ ಗಮನಿಸ್ತಾ ಇದ್ದೀರಿ. ಈ ಒಂದು ವೀಕ್ಷಣೆ ಏನಂದ್ರೆ ಈ ಒಂದು ಆಟವನ್ನ ಈ ಒಂದು ಕಂಬಳವನ್ನ ನೋಡ್ಲಿಕ್ಕೆ ಜನ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಸುಮಾರು ಅಪ್ರಾಕ್ಸಿಮೇಟ್ 170,000 ಜನ ಕಂಬಳವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ರು. ಬಹಳ ವಿಶೇಷತೆ ಅಂತ ಹೇಳಿದ್ರೆ ಬೆಂಗಳೂರಿಗರಿಗೆ ಈ ಒಂದು ಕಂಬಳದ ವಿಶೇಷವನ್ನ ತಿಳಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಈ ಬಾರಿ ಆಗಿರುವಂಥದ್ದು ಚಿಕ್ಕ ಚಿಕ್ಕ ಮಕ್ಕಳನ್ನ ಸಹ ಕಂಬಳವನ್ನ ನೋಡ್ಲಿಕ್ಕೆ ಮಧ್ಯರಾತ್ರಿಯಲ್ಲಿ ಕರ್ತುಕೊಂಡು ಬಂದಿದ್ದಾರೆ. ಅವರೆಲ್ಲ ಸಾಕಷ್ಟು ಜೋಶ್ನಲ್ಲಿ ನೋಡ್ತಾ ಇದಾರೆ. ಸ್ಥಳೀಯರಿದ್ದರೆ ಮಾತನಾಡಿಸ್ತಾನೆ, ಸರ್ ಕಂಬಳ ಬೆಂಗಳೂರಲ್ಲಿ ಆಯೋಜನೆ ಆಗಿರುವಂಥದ್ದು ಒಂದು ವಿಶೇಷ, ಯಾಕಂದ್ರೆ ಬೆಂಗಳೂರಿಗರಿಗೆ ಅಥವಾ ನಮ್ಮ ಈ ದಕ್ಷಿಣ ರಾಜ್ಯ ಏನಿದೆ ಈ ಭಾಗದವ್ರಿಗೆ ಹೆಚ್ಚು ಕಂಬಳದ ಬಗ್ಗೆ ಗೊತ್ತಿರಲಿಲ್ಲ. ಇವತ್ತು ನಮ್ಮ ಇಲ್ಲಿ ಆಯೋಜನೆ ಆಗಿದೆ, ಏನು ಹೇಳ್ತೀರಿ ಸರ್? ಇವತ್ತು ಮೊದಲನೇ ಸಲ ಕಂಬಳ ಬೆಂಗಳೂರಲ್ಲಿ ಆಯೋಜನೆ ಆಗಿದೆ. ಇದು ನಮಗೆಲ್ಲರಿಗೂ ಸಹ ಭಾಳ ಸಂತೋಷ ಆಗಿದೆ. ಜೊತೆಗೆ ಯಾವಾಗ ಕಾಂತಾರ ಪಿಕ್ಚರ್ ಬಂದಿದೆ ಅವತ್ತಿನಿಂದ ಈಚೆಗೆ ಕಂಬಳದ ಬಗ್ಗೆ ಇನ್ನಷ್ಟು ಪ್ರಚಾರ ಆಗಿದೆ. ಇದು ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ. ಇವತ್ತು ಲಕ್ಷಾಂತರ ಜನ ಸೇರಿರೋದು ಈ ಒಂದು ಕಂಬಳದ ಹೆಮ್ಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ಬಸವನಗುಡಿ ಶ್ರೀನಗರ ವಿಭಾಗದಿಂದ ಬಂದಿದ್ದೀವಿ, ಬೆಂಗಳೂರು ಅವರ ನೇಟಿವ್. ಮುಂಚೆ ಈ ಹಿಂದೆ ಎಲ್ಲಾದ್ರೂ ಕಂಬಳವನ್ನ ನೋಡಿದ್ರ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹೇಗೆ? ನಾನು ಮಂಗಳೂರಲ್ಲಿ ನೋಡಿದ್ದೆ, ಆದ್ರೆ ಇದು ಕುಟುಂಬ ಸಮೇತ ಈ ಸರಿ ಬಂದು ನೋಡ್ಬೇಕು ಅಂತೇಳಿ ಮನೆ ಮಂದಿನೆಲ್ಲ ಕರ್ಕೊಂಡ್ಬಂದು ನೋಡ್ತಾ ಇದ್ದೀನಿ. ಮೇಡಮ್, ಫಸ್ಟ್ ಟೈಮ್ ನೋಡ್ತಾ ಇರುವಂತದ್ದ ಕಂಬಳನ ಹೇಗೆ? ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು, ತುಂಬಾ ಖುಷಿ ಆಗ್ತಾ ಇದೆ. ನಾವು ಬೆಂಗಳೂರಲ್ಲಿ ಇಲ್ಲೇ ಇರೋದು, ನಾವು ಕುಂದಾಪುರದಿಂದ, ಕುಂದಾಪುರ ನಮ್ಮ ಮೂಲ. ಈಗ ಕುಂದಾಪುರ ಅಂದ್ರೆ ಸಾಮಾನ್ಯವಾಗಿ ನೋಡಿರ್ತೀರಿ, ನಿಮ್ಮ ಭಾಗದ ಕಂಬಳವನ್ನ ಸಹ ನೋಡಿರ್ತೀರಿ. ಬೆಂಗಳೂರಿನಲ್ಲಿ ನಡೀತಾ ಇರುವಂತ ಕಂಬಳಕ್ಕೂ ಅಲ್ಲಿ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ನಡೆಯುವಂತ ಕಂಬಳಕ್ಕೂ ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ ನೋಡ? ಬೆಂಗಳೂರಲ್ಲಿ ಡಿಫ್ರೆನ್ಸ್ ಆಗಿದೆ, ಅಲ್ಲಿ ಕೆಸರುಗದ್ದೆ ಇರುತ್ತೆ, ಇಲ್ಲಿ ಮಾಮೂಲಾಗಿರುತ್ತೆ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ, ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಬೆಂಗಳೂರಲ್ಲಿ, ಅಲ್ಲಿ ನ್ಯಾಚುರಲ್ಲಿ ಇಲ್ಲಿ ಮಾಮೂಲಾಗಿ ನಾವು ನೋಡೋ ಕಂಬಳ ಸಿಸ್ಟಮ್ ಮಾಡಿರುವಂತ ಕಂಬಳ ಇಲ್ಲಿ. ನೋಡಿದ್ರ ಕಂಬಳನ ನೋಡಿದ್ರ ಖುಷಿ ಆಯ್ತಾ? ಏನ್ ಇಷ್ಟ ಆಯ್ತು? ಓಡೋದೆಲ್ಲ ಇಷ್ಟ ಆಯ್ತಾ? ಇಷ್ಟ ಮಕ್ಕಳಲ್ಲೂ ಕೂಡ ಆ ಜೋಶ್ ಇದೆ, ಅವರೆಲ್ಲರೂ ಸಹ ಸಾಮಾನ್ಯವಾಗಿ ಬಂದಿದ್ದಾರೆ. ಮತ್ತೊಂದು ಕಡೆ ಜನರನ್ನ ನೋಡ್ತಾ ಇದ್ದೀರಿ ಕಂಪ್ಲೀಟ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ನಾನಾ ಭಾಗಗಳಿಂದಲೂ ಸಹ ಜನ ಬಂದಿದ್ದಾರೆ. ಕಾರಣ ಕಂಬಳವನ್ನ ನೋಡಬೇಕು ಅನ್ನೋಂಥ ಕಾರಣಕ್ಕಾಗಿ. ಒಂದ್ ಕಡೆ ಕರಾವಳಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಯಾಕಂದ್ರೆ ಅವ್ರ ಭಾಗದ ವಿಶೇಷ ಕ್ರೀಡೆ, ನಾವು ಅದನ್ನ ಬೆಂಬಲಿಸಬೇಕು, ಜೊತೆಗೆ ಬೆಂಗಳೂರಿನಲ್ಲಿ ಅದನ್ನ ಆಯೋಜನೆ ಮಾಡಬೇಕು ಅನ್ನೋಂಥ ಸಂತೋಷದಲ್ಲಿ ಅವರೆಲ್ಲರೂ ಸಹ ಬಂದಿದ್ದಾರೆ. ಗಮನಿಸ್ತಾ ಇದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದ್ರ ಜೊತೆಗೆ ಕಂಬಳವನ್ನ ಕೋಣಗಳನ್ನ ಹುರಿದುಂಬಿಸುವಂತ ನಿಟ್ಟಲ್ಲಿ ಅವರೆಲ್ಲರೂ ಸಹ ಜೋಶ್ ಅನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಸಹ ನೀವು ನೋಡ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಕಂಬಳವನ್ನ ಹಿಂದೆಂದೂ ಕೂಡ ಯಾರು ನೋಡಿರಲಿಲ್ಲ. ವಿಶೇಷವಾದಂತ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಜನ ಇಲ್ಲಿ ಫೀಲ್ ಮಾಡ್ತಾ ಇದ್ರೆ, ಸೊ ಅದೇ ಕಾರಣಕ್ಕೆ ಬರ್ತಾ ಇದ್ರೆ.
ಕೆಲವೊಬ್ರಿದ್ರೆ ಮಾತನಾಡ್ಸೋಣ ಸರ್ ಕಂಬಳ ಮುಂಚೆ ನೋಡಿದ್ರ ಹೇಗೆ ಅಥವಾ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿದೆ ಬೆಂಗಳೂರು ಜನತೆಗೆ ಒಂದು ಒಳ್ಳೆ ಸರ್ಪ್ರೈಸ್ ವಿಷಯ ಇದು ಚೆನ್ನಾಗಿದೆ ಸರ್ ಓಕೆ ಮುಂಚೆ ಹಾಗಿದ್ರೆ ನೀವು ನೋಡಿರಲಿಲ್ಲ ಎಲ್ಲಿಯವರು ಸರ್ ನೇಟಿವ್ ಎಲ್ಲಿಯವರು ನಾವು ನೇಟಿವ್ ಬೆಂಗಳೂರೇ ಬೆಂಗಳೂರು ಹೌದು ಏನು ಅನ್ಸುತ್ತೆ ಈಗ ಹಿಂದೆ ಎಲ್ಲ ಕಂಬಳನ ಟಿವಿಯಲ್ಲಿ ನೋಡ್ತಾ ಇದ್ವಿ ಅದರ ಬಗ್ಗೆ ತಿಳ್ಕೊತಾ ಇದ್ವಿ ಇವತ್ತು ಕಣ್ಣಾರೆ ನೋಡ್ತಾ ಇದೀವಿ ಏನು ಅನ್ಸುತ್ತೆ ತುಂಬಾ ಖುಷಿ ಅನ್ಸುತ್ತೆ ಸರ್ ಒಳ್ಳೆ ಜೋಸ್ ಬಂದಿದೆ ಎಲ್ಲಾ ಜನಕ್ಕೆ ಬೆಂಗಳೂರಲ್ಲಿ ಇದನ್ನ ನಡೆಸ್ತಾ ಇರೋದು ಒಂದು ಖುಷಿಯಾದ ವಿಷಯ ಇದು ಇದಿಷ್ಟು ಸಾರ್ವಜನಿಕರ ಮಾತು ಈ ಬಾರಿ ಮೊದಲ ಬಾರಿಗೆ ಆಯೋಜನೆ ಆಗಿರುವಂತಹ ಕರಾವಳಿ ಕಂಬಳವನ್ನ ಬೆಂಗಳೂರಿನಲ್ಲಿ ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ ನಿಜಕ್ಕೂ ನಾವು ಬೇರೆ ಎಲ್ಲೋ ಟಿವಿಯಲ್ಲಿ ನೋಡ್ತಾ ಇದ್ವಿ ಅಥವಾ ಅವುಗಳ ಬಗ್ಗೆ ಓದ್ತಾ ಇದ್ವಿ ಇವತ್ತು ಅವುಗಳನ್ನ ನಮ್ಮ ಕಣ್ಣು ಮುಂದೆ ನೋಡುವಂತಹ ಒಂದು ಸೌಭಾಗ್ಯ ನಮಗೆ ಬಂದಿದೆ ಸೊ ಬಹಳ ಎಂಜಾಯ್ ಮಾಡ್ತಾ ಇದೀವಿ ಅನ್ನುವಂಥ ಮಾತುಗಳೇ ಹೇಳ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ರಾಘು ಮರಿಸ್ವಾಮಿ ಪಬ್ಲಿಕ್ ಟಿವಿ ಬೆಂಗಳೂರು